नमस्कार अमोघ न्यूज के स्वागत नानु स्मिता। श्वेत कमटपुरी प्रख्यात बेळ्ळावि सुक्षेत्र खारद वीरबसव महास्वामी लक्ष बिल्वार्चने कार्यक्रम हमिकोळ्ळलागित्तु। ಧನುರ್ಮಾಸದ ಪ್ರಯುಕ್ತ ಶ್ರೀ ಶ್ವೇತ ಕಮಟಾಪುರಿ ಜಂಗಮ ಸುಕ್ಷೇತ್ರ ಬೆಳ್ಳವಿ ಮಠದಲ್ಲಿ ಕಾರದ ವೀರಬಸವ ಮಹಾಸ್ವಾಮೀಜಿ ಗದ್ದುಗೆಗೆ ಮಹಾರುದ್ರಾಭಿಷೇಕ, ಮಹಾಮಂಗಳಾರತಿ ಹಾಗೂ ವಿಶೇಷವಾಗಿ ಲಕ್ಷ ಬಿಲ್ವಾರ್ಚನೆ ನೆರವೇರಿತು. ಕಾರದ ಶಿವಯೋಗಿಗಳನ್ನು ಕಣ್ತುಂಬಿಸಿಕೊಂಡ ಭಕ್ತರು ಸ್ವಾಮೀಜಿ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ದಿನಕ್ಕೆ ಮಠ ಬೆಳೆಯುತ್ತಿದೆ, ಇದರ ಜೊತೆ ಅನೇಕ ಸಮಾಜ ಸೇವೆ ಕೆಲಸವೂ ಕೂಡ ಈ ಮಠದಿಂದ ಆಗುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ ಮಾತನಾಡಿ, ಕೊರೋನಾ ಇಡೀ ಮನುಕುಲಕ್ಕೆ ತೊಂದರೆ ಮಾಡುತ್ತಿದೆ, ಈ ಮಹಾಮಾರಿ ಬೇಗ ಇಲ್ಲಿಂದ ದೂರವಾಗಲಿ, ಶ್ರೀಗಳ ಪವಾಡ ದೊಡ್ಡದು, ಇಂದು ಭಕ್ತರ ಅನೇಕ ಕೋರಿಕೆಗಳನ್ನು ಶ್ರೀಗಳು ಈಡೇರಿಸಿದ್ದು ಈ ಕೊರೋನಾ ಸಂದರ್ಭದಲ್ಲೂ ಭಕ್ತರು ಸ್ವಾಮೀಜಿ ಗದ್ದುಗೆ ನೋಡಲು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಮಹಾಸ್ವಾಮಿಗಳ ಸಮಯದ ಬಾಯಲ್ಲಿ ಬರ್ತದೆ ಅಂತಂದಾಗ ಅಂತ ಸಮಹಿಮೆ ಎಷ್ಟು ಅದ್ಭುತ ಅಂತ ಹೇಳಿ, ಹಾಗಾಗಿ ಅಂತವನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ. ಇನ್ನು ಜೆಡಿಎಸ್ ಮುಖಂಡ ಹಿರೇಹಳ್ಳಿ ಮಹೇಶ್ ಮಾತನಾಡಿ, ಇಲ್ಲಿಗೆ ನಾನು 11 ವರ್ಷದಿಂದಲೂ ಬರುತ್ತಿದ್ದೇನೆ, ದಿನದಿಂದ ದಿನಕ್ಕೆ ಮಠ ಬೆಳೆಯುತ್ತಿದೆ, ಇದರ ಜೊತೆ ಅನೇಕ ಸಮಾಜ ಸೇವೆ ಕೆಲಸವೂ ಕೂಡ ಈ ಮಠದಿಂದ ಆಗುತ್ತಿದೆ ಎಂದು ಹೇಳಿದರು. ಪ್ರಣಮ ಸ್ವರೂಪಿ, ನನ್ನ ಆರಾಧ್ಯ ದೇವ ಕಾರದ ವೀರಬಸವ ಮಹಾಲಿಂಗ ಸ್ವಾಮಿಗಳ ಲಕ್ಷ ಬಿಲ್ವಾರ್ಚನಾ ಕಾರ್ಯಕ್ರಮವನ್ನು ಇವತ್ತು ಪರಮ ಪೂಜ್ಯ ಕಾರದ ವೀರಬಸವ ಮಹಾಸ್ವಾಮಿಗಳವರ ಅಮೃತಸ್ಥದಿಂದ ಇವತ್ತೇನು ನೆರವೇರಿದೆ. ಈ ಬೆಳ್ಳಾವಿ ಭಾಗದಲ್ಲಿ ಶ್ರೀಮಠವನ್ನು ಸ್ಥಾಪನೆಯನ್ನು ಮಾಡಿ ಬಡವರಿಗೆ ವಿದ್ಯೆ ವಸತಿಯನ್ನು ನೀಡುವುದರೊಂದಿಗೆ ಬಡ ಮಕ್ಕಳ ಅಭಿವೃದ್ಧಿಗೆ ಶ್ರೀಗಳು ಏನು ಸಂಕಲ್ಪವನ್ನು ಮಾಡಿ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲರೂ ನನ್ನಂತಹ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿದ್ದು ಅವರು ಎಲ್ಲರೂ ಮಠವನ್ನು ಬೆಳೆಸ್ಕೊಂಡು ಇವತ್ತು ಬಡವರಿಗೆ ದೀನ ದಲಿತರಿಗೆ ಶ್ರೀಮಠ ರಕ್ಷಣೆ ನೀಡ್ತಾ ಇದೆ. ಹಾಗೂ ಕಾರದ ಶಿವಯೋಗಿಗಳು ಬಹಳ ಒಂದು ಪವರ್ಫುಲ್ ದೇವರು ಸ್ವಾಮಿಗಳು ಅಂತಂದರೆ ತಪ್ಪಾಗಲಾರದು, ಅವರ ಆಶೀರ್ವಾದ ನಾಡಿನ ಜನತೆಗೆ ಇರಲಿ. ಏನು ಇವತ್ತು ಈ ಕರೋನಾ ಎಂಬ ಮಹಾಮಾರಿ ವಿಶ್ವದಾದ್ಯಂತ ಜನರನ್ನು ನರಳಿಸ್ತಾ ಇದೆ, ಕಾರದ ಶಿವಯೋಗಿಗಳ ಆಶೀರ್ವಾದದಿಂದ ಕರೋನಾ ನಮ್ಮ ವಿಶ್ವದಲ್ಲಿ ಮಾಯವಾಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಕಾರದ ಶಿವಯೋಗಿಗಳಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಸತ್ಕಾರ್ಯದಲ್ಲಿ ಬಿಜೆಪಿ ಮುಖಂಡ ಎಸ್ಆರ್ ಗೌಡ, ರೋಟರಿ ಉಮೇಶ್, ಅಂಬರೀಷ್, ಕಿಲಕಿಲ ಚೇತು ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದರು. ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇಂದು ನಡೆದ ಮೇಕೆದಾಟು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಎಂದಿನಂತೆ ಭಾಗವಹಿಸಿದ್ದರು.
ಆದರೆ ಸಿದ್ದರಾಮಯ್ಯ ಸ್ವಲ್ಪ ದೂರ ಪಾದಯಾತ್ರೆ ಸಾಗಿಸುತ್ತಿದ್ದಂತೆ ಸುಸ್ತಾದ ಕಾರಣ ಕಾರಿನಲ್ಲಿ ವಾಪಸಾಗಿ ಬೆಂಗಳೂರಿಗೆ ಬಂದಿದ್ದಾರೆ ನಂತರ ಜ್ವರದಿಂದ ಬಳಲುತ್ತಿದ್ದಾರೆ ಎಂದು ಮಾಹಿತಿ ಬಂದಿದೆ ಪಾವಗಡದ ನಾಗಲಮಡಿಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಕೋವಿಡ್ ಕರಾಳ ಚಾಯಿ ಈ ವರ್ಷವೂ ಜಾತ್ರೆಗೆ ವಿಧಿ ವಿಧಾನಗಳನ್ನು ತಾಲೂಕು ಆಡಳಿತ ಹಾಗೂ ಬಳ್ಳಾರಿ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬರುತ್ತಿರುವ ಮನೆತನದ ಕುಟುಂಬದ ಸದಸ್ಯರು ಮಾತ್ರ ಭಾಗಿಯಾಗಿ ಆಚರಿಸಿದ ಜಾತ್ರೆ ಏನಿದು ಜಾತ್ರೆ ವಿಶೇಷ ಏನು ಅಂತೀರಾ ಈ ವರದಿ ನೋಡಿ ಪ್ರತಿ ವರ್ಷದಂತೆ ನಡೆಯುವ ರೀತಿಯಲ್ಲಿ ಸ್ವಾಮಿಯ ರಥೋತ್ಸವಕ್ಕೆ ಪೂಜೆ ಸಲ್ಲಿಸುವ ವಿಧಿವಿಧಾನಗಳು ತಹಶೀಲ್ದಾರ್ ಕೆಆರ್ ನಾಗರಾಜ್ ಸಮ್ಮುಖದಲ್ಲಿ ನಡೆದವು ಪ್ರತಿ ವರ್ಷ ಜನವರಿ 8ರಂದು ಮುಷ್ಕಶುದ್ಧ ಷಷ್ಠಿಯನ್ನು ಆಚರಿಸಲಾಗುತ್ತದೆ ಜನಪ್ರಿಯವಾಗಿರುವ ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವಾದಿಗಳು ಸುಮಾರು 10 ದಿನಗಳ ಕಾಲ ನಡೆಯಲಿದೆ ಜೊತೆಯಲ್ಲಿ ಧಾರ್ಮಿಕ ಉತ್ಸವಗಳು ಹಾಗೂ ದನಗಳ ಜಾತ್ರೆ ನಡೆಯುತ್ತಿತ್ತು ಆದರೆ ಕೋವಿಡ್ ಹಿನ್ನೆಲೆ ಸಾಧಾರಣವಾಗಿ ಜಾತ್ರೆ ಮಾಡಲಾಯಿತು नगल मुड़के अंत सुब्रह्मण्य स्वामी देवर रथोत्सव कार्य सरकार आदेश निमित्त जात्रा उत्सव रद्दपड़ी आड़ देवस्थान पुरोहित वर्ग आड़ वर्ग पूजा कार्यक्रम निभाये निबंधन नम तूक मैजिस्ट्रेट साहेबर तहसीलदार साहेबर उप तहसीलदार मूर्ति साहेबर ಹಾಗೂ ನಮ್ಮ ಧರ್ಮ ಕಾರ್ಯಕರ್ತರಾದಂಥ ಬದ್ರೀನಾಥ ಸ್ವಾಮಿಯವರು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿದ್ದಾರೆ ನಾವು ದೇವರನ್ನ ಒಂದೇ ಒಂದು ಸಂಕಲ್ಪ ಮಾಡ್ತೀವಿ ಮುಂದಿನ ವರ್ಷ ಈ ಕಾರ್ಯಕ್ರಮ ಎಲ್ಲರಿಗೂ ಅನುಕೂಲವಾಗುವಂತೆ ಎಲ್ಲರಿಗೂ ದರ್ಶನವಾಗುವಂತೆ ಮಾಡಬೇಕಂತ ದೇವರು ಪ್ರಾರ್ಥಿಸಿದೆ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಯಾರಿಗೂ ಒಳ ಪ್ರವೇಶಿಸಲು ಅವಕಾಶವಿರಲಿಲ್ಲ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳು ನಡೆಸಿಕೊಡುವ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವಿತ್ತು ಇನ್ನು ದೇವಾಲಯ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಪಾವಗಡ ವೃತ್ತ ನಿರೀಕ್ಷಕರಾದ ಕಾಂತರೆಡ್ಡಿ ನೇತೃತ್ವದಲ್ಲಿ ಹೆಚ್ಚಿನ ಬಿಗಿ ಭದ್ರತೆ ಏರ್ಪಡಿಸಲಾಗಿತ್ತು ಇಮ್ರಾನ್ ಉಲ್ಲಾ ಅಮೋಗ್ ಟಿವಿ ಪಾವಗಡ ಚಂಪಾಷಷ್ಠಿ ಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ದೇವಾಲಯ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ನಾಗರ ಕಲ್ಲುಗಳಿಗೆ ಕೆಲವಡೆ ಹುತ್ತುಗಳಿಗೆ ಪೂಜಾರಾಧನೆ ಸಲ್ಲಿಸಲಾಯಿತು ಈ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಚಂಪಾಷಷ್ಠಿ ಅಂಗವಾಗಿ ಶನಿವಾರ ಬೆಳಗ್ಗೆ ಎಂದಿನಂತೆ ಮನೆಯನ್ನು ತೊಳೆದು ಬೆಳಗಿ ಸ್ವಚ್ಛಗೊಳಿಸಿ ಮಡಿಯಲ್ಲಿ ಬಂದ ಆಸ್ತಿಕ ಜನತೆ ದೇವಾಲಯಗಳಿಗೆ ತೆರಳಿ ನಾಗಪೂಜೆ ಸಲ್ಲಿಸುವ ಮೂಲಕ ಹುತ್ತಕ್ಕೆ ತನಿ ಎರೆದು ಭಕ್ತಿಭಾವದಿಂದ ಪೂಜಾಧಿಕಾರ್ಯಗಳಲ್ಲಿ ಭಾಗವಹಿಸಿದರು ಜಿಲ್ಲೆಯ ನಾನಾ ಪ್ರದೇಶದಲ್ಲಿ ಷಷ್ಠಿಯ ಅಂಗವಾಗಿ ನಾಗರಕಲ್ಲುಗಳು ನಾಗದೇವಾಲಯ ಹುತ್ತ ಮೊದಲಾದೆಡೆ ಜನತೆ ಭಕ್ತಿಭಾವದಿಂದ ನಾಗರಕಲ್ಲು ಮತ್ತು ಹುತ್ತಗಳಿಗೆ ತನಿ ಎರೆದು ಹಣ್ಣು ಕಾಯಿಟ್ಟು ಪೂಜೆ ಸಲ್ಲಿಸಿದರು ಕೆಲವೆಡೆ ಮಕ್ಕಳ ಕೈಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ನಾಗದೋಷ ನಿವಾರಣೆ ಮಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಷಷ್ಠಿ ಹಬ್ಬದಲ್ಲಿ ಹುತ್ತಕ್ಕೆ ಪೂಜೆ ಮಾಡಿಸಿದರೆ ಕಿವಿ ಸೋರುವುದು ಹಾವು ಕನಸಲ್ಲಿ ಬಂದು ಕಾಡುವುದು ನಿವಾರಣೆಯಾಗಲಿದೆ ಎನ್ನುವ ನಂಬಿಕೆ ಇದೆ ಹೀಗಾಗಿಯೇ ಶನಿವಾರ ಬರುವ ಷಷ್ಠಿಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಪದ್ಧತಿ ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಎನ್ನುವುದು ಹಿರಿಯರ ಅನುಭವದ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಘಾಟಿ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ನಾವು ಎಲ್ಲ ಸಂಪ್ರದಾಯ ಪ್ರಕಾರ ಇಲ್ಲಿ ಬಂದು ಪೂಜೆ ಮಾಡ್ತೀವಿ ಕೊರೋನಾ ಒಂದು ಎಂಆರ್ಐ ಇರೋದ್ರಿಂದ ಜನತೆ ಎಲ್ಲ ಕಡಿಮೆ ಇದೆ ಆದರೂ ನಮ್ಮ ಸಂಪ್ರದಾಯ ಪ್ರಕಾರ ದೇವರಿಗೆ ಒಂದು ನಮ್ಮ ಒಂದು ನಮನವನ್ನು ಸಲ್ಲಿಸುತ್ತಾ ನಾವು ದೇವಸ್ಥಾನಕ್ಕೆ ಇಡೀ ಫ್ಯಾಮಿಲಿ ಎಲ್ಲ ಬಂದು ನಾವು ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಮತ್ತು ಎಲ್ಲ ಜನತೆ ಎಲ್ಲ ಕಡಿಮೆ ಇದೆ ಇವತ್ತು ಕೊರೋನಾ ಇದರಿಂದ ಕರ್ಫ್ಯೂ ಇರೋದ್ರಿಂದ ಕಡಿಮೆ ಇದೆ ಎಲ್ಲ ಯಾರೂ ಬಂದಿಲ್ಲ ಸೊ ನಾವೆಲ್ಲ ಕುಟುಂಬದ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನಾವು ದೇವರಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಬೇಡ್ಕೊಳ್ಳೋದೇನೆಂದರೆ ಇಡೀ ಪ್ರಪಂಚದಿಂದ ಕೊರೋನಾ ಎಂಆರ್ಐ ಏನಿದೆ ಅದೊಂದು ಹೋಗಿ ದೇಶ ಕೊರೋನಾ ಮುಕ್ತ ದೇಶವನ್ನಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇನೆ ನೀವು ಎಷ್ಟು ವರ್ಷಗಳಿಂದ ಬರ್ತಿದ್ದೀರಿ ಯಾವ ಥರ ಆಚರಣೆ ಮಾಡ್ತೀರಿ ಮೇಡಮ್ ನಾವು ಒಂದು 10 ವರ್ಷದಿಂದಲೇ ಬರ್ತಾ ಇದ್ದೀವಿ ಸರ್ ತುಂಬ ಆಚರಿಸ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ಇದು ನಮಗೆ ಹಬ್ಬ ದೊಡ್ಡ ಹಬ್ಬ ಇದ್ದಂಗೆ ಎಲ್ಲ ಆಚರಿಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಬಂದು ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಎಲ್ಲ ಒಳ್ಳೆ ಆರೋಗ್ಯ ಬುದ್ಧಿ ಒಳ್ಳೆ ವಿದ್ಯೆ ಎಲ್ಲ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ ನಮ್ಮ ಹೆಸರು ರಮ್ಯಾ ಅಂತ ಸರ್ ಇನ್ನು ಬ್ರಾಹ್ಮಣ ಸಮುದಾಯದಲ್ಲಿ ಚಂಪಾಷಷ್ಠಿಯ ದಿನ ಭಕ್ತಿವೃಂದವನ್ನು ಮನೆಗೆ ಕರೆದು ಫಲತಾಂಬೂಲ ದಕ್ಷಿಣೆ ನೀಡಿ ಸತ್ಕರಿಸಿ ಅವರ ಮನಸ್ಸಂತೋಷಗೊಳಿಸಿದರೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ ಪುಣ್ಯಫಲ ಪ್ರಾಪ್ತಿಯಾಗಲಿದೆ ಎಂಬುದು ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರುವ ಪದ್ಧತಿ ಈ ದಿವಸ ದಕ್ಷಿಣ ಕನ್ನಡದ ಕುಕ್ಕೆ ಘಾಟಿ ಸುಬ್ರಹ್ಮಣ್ಯೇಶ್ವರ ಪಾವಗಡ ತಾಲೂಕಿನ ನಾಗಲಮಡಿಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿತ್ರಾವತಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ಪ್ರತಿ ಷಷ್ಠಿಗೆ ವಿಶೇಷ ಪೂಜೆ ನಡೆದುಕೊಂಡು ಬಂದಿದೆ
ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡುವ ಮೂಲಕ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವರು ಎನ್ನುವುದು ಹಿರಿಯರ ಮಾತಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಅಧಿಕಾರಿಗಳಿಗೆ ಒತ್ತಡ ಹಾಕಿಲ್ಲ. ಸಾರ್ವಜನಿಕರ, ರೈತರ ಅಥವಾ ಬಡವರ ಕೆಲಸ ಮಾಡದಿದ್ದರೆ ಮಾತ್ರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರಿಂದಲೇ ಕೆಲಸ ಮಾಡಿಸುತ್ತಿದ್ದೆ ಎಂದು ದೇವನಹಳ್ಳಿಯ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜ್ ಆಟದ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ದೇವನಹಳ್ಳಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಪಾರಿವಾಳ ಮತ್ತು ಬಲೂನುಗಳನ್ನು ಹಾರಿಸುವುದರ ಮೂಲಕ ಉದ್ಘಾಟಿಸಿದರು. ಶಾಸಕರಾದ ಎಲ್ಎನ್ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಸರ್ಕಾರ ನೌಕರರಿಗೆ ಸಂಘದ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ಶ್ಲಾಘನೀಯ. ನಿಮ್ಮೊಂದಿಗೆ ಸದಾ ಸಕಾರಾತ್ಮಕವಾಗಿ ಇರುತ್ತೇನೆ. ನಾನು ಯಾರ ಮೇಲೆ ಒತ್ತಡ ಹಾಕಿಲ್ಲ. ಸಾರ್ವಜನಿಕರ, ರೈತರ, ಬಡವರ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಶಾಸಕರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಯಶಸ್ವಿ ಆಯೋಜನೆ ಮಾಡಿ ಇವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಬಹಳ ಸಂತೋಷ. ಆದರೆ ಸರ್ಕಾರಿ ನೌಕರರು ಪ್ರತಿದಿನ ಕೆಲಸದ ಒತ್ತಡದಿಂದ ಮೇಲಧಿಕಾರಿಗಳು, ಜನಪ್ರತಿನಿಧಿಗಳು, ಪ್ರತಿಯೊಬ್ಬ ಎಲ್ಲ ಸರ್ಕಾರ ಅವ್ರ ಮೇಲೆ ಪ್ರತಿದಿನ ಒತ್ತಡವನ್ನು ಹಾಕಿ ಈ ಕೆಲಸ ಬೇಗ ಆಗಬೇಕು, ಆ ಕೆಲಸ ಬೇಗ ಆಗಬೇಕು, ನೀವು ಪ್ರತಿದಿನ ಇಂತಿಂಥ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು, ರಾತ್ರಿ 9 ಗಂಟೆ ಆದರೂ ಕೂಡ ಆ ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಕೆಲಸದ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಟ್ಟು ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಂಕಟಗಳು, ನೋವುಗಳನ್ನು ದೂರ ಮಾಡಿ ತನ್ನ ಮಿತ್ರರೊಂದಿಗೆ ಒಗ್ಗೂಡಿ ಈ ಕ್ರೀಡಾಕೂಟವನ್ನು ನಡೆಸಿ ತಾವುಗಳು ಎಲ್ಲರೂ ಕೂಡ ಸಹ ಸಂತೋಷದಿಂದ ಸುಮಾರು ಎಷ್ಟು ದಿವಸ, 3 ದಿವಸ ಎಲ್ಲ ತನ್ನ ಜೀವನದ ಆಡಳಿತ ಒಂದು ವ್ಯವಸ್ಥೆಯನ್ನ ಬದಲಿಸಿ ಇವತ್ತು ಈ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಇದನ್ನ ಉತ್ತಮವಾಗಿ ಸದುಪಯೋಗ ಮಾಡಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ ಇವತ್ತು ಕಾರ್ಯಾಂಗ ಮತ್ತೆ ಶಾಸಕಾಂಗ ಎರಡು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಇತರೆ ಜನರಿಗೆ ಉತ್ತಮವಾದಂತ ಒಂದು ಏನು ಜನರ ಕಷ್ಟ ಸುಖಗಳನ್ನ ಉತ್ತಮ ರೀತಿಯಲ್ಲಿ ಬಗೆಹರಿಸಿ ಸಾರ್ವಜನಿಕರಿಗೆ ನೆರವು ಮಾಡುವಂತ ಕೆಲಸವನ್ನ ನಿಮ್ಮಿಂದ ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬಾಲಕೃಷ್ಣ, ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ರೇಖಾ ವೇಣುಗೋಪಾಲ್, ಉಪಾಧ್ಯಕ್ಷೆ ಪುಷ್ಪಲತಾ ಲಕ್ಷ್ಮೀನಾರಾಯಣ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಆರ್ಎಚ್ಎನ್ ಗಂಗಾಧರ್, ಪುರಸಭೆ ಮುಖ್ಯಾಧಿಕಾರಿ ನಾಗರಾಜು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಐತಿಹಾಸಿಕ ಮೇಕೆದಾಟು ಪಾದಯಾತ್ರೆಗೆ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ, ನಮ್ಮ ಪಾದಯಾತ್ರೆ ಹತ್ತಿಕ್ಕಲು ಬಿಜೆಪಿ ಸರ್ಕಾರ ಶತಪ್ರಯತ್ನ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಪಾದಯಾತ್ರೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ರಾಜ್ಯ ಸರ್ಕಾರ ಬಂದು 1.5 ವರ್ಷ ಆಯಿತು. ಕೇಂದ್ರ ಹಾಗೂ ರಾಜ್ಯದಲ್ಲೂ ಅವರದ್ದೇ ಆದ ಸರ್ಕಾರ ಇದೆ. ಯಾಕೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಪರ್ಮಿಷನ್ ಪಡೆಯಲು ಆಗುತ್ತಿಲ್ಲ ಎಂದರು. ಇನ್ನು ಈ ಮೇಕೆದಾಟು ಯೋಜನೆ ಪ್ರಾರಂಭವಾಗಿದೆ ನಮ್ಮ ಕಾಲದಲ್ಲಿ. 2008-13 ಬಿಜೆಪಿ ಸರ್ಕಾರ ಇತ್ತು. ಆವಾಗಲೇ ಸರ್ಕಾರ ಕೈಗೆತ್ತಿಕೊಳ್ಳಲಾಗಲಿಲ್ಲ. 2013 ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಂದು ನೀರಾವರಿ ಸಚಿವರಾಗಿದ್ದ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಈ ಯೋಜನೆಗೆ ಮನವಿ ಮಾಡಲಾಗಿತ್ತು. ಅಂದು ಸಚಿವರಾಗಿದ್ದ ಎಂಬಿ ಪಾಟೀಲ್ 2017 5,912 ರೂಗಳಿಗೆ ಡಿಪಿಆರ್ ಮಾಡಲಾಗಿತ್ತು. ನಂತರ ಡಿಕೆಶಿ 2019 9,000 ಕೋಟಿಗೆ ಡಿಪಿಆರ್ ಸಿದ್ಧತೆ ಮಾಡಲಾಯಿತು. ಇದಲ್ಲದೆ ರಾಜ್ಯದ ಜನರಿಗೆ ಈ ಯೋಜನೆಯ ಬಗ್ಗೆ ಜನರಿಗೆ ತಪ್ಪು ಮಾಹಿತಿ ನೀಡುವ ಕೆಲಸ ಮಾಡುತ್ತಿದೆ ಬಿಜೆಪಿ. ಇದು ನೀವು ರಾಜ್ಯಕ್ಕೆ ಬಗೆದ ಮಹಾದ್ರೋಹ. ಇದಲ್ಲದೆ ರಾಜ್ಯದಲ್ಲಿ 25 ಸಂಸದರಿದ್ದಾರೆ, ಕೇಂದ್ರ ನಾಯಕರ ಬಳಿ ಹೋಗಿ ಕೇಳಲು ಹೆದರುತ್ತಿದ್ದಾರೆ. ಅವರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ. ಈ ಯೋಜನೆ ಜಾರಿಯಾದರೆ ಬೆಂಗಳೂರಿನ ಜನಕ್ಕೆ ಉಪಯೋಗವಾಗುತ್ತದೆ. 30% ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿಲ್ಲ. ಅವರಿಗೆ ನೀರು ಕೊಡಬೇಕು ಅಲ್ವಾ? ಅದಕ್ಕಾಗಿ ನಾವು ಪಾದಯಾತ್ರೆ ನಡೆಸಲಾಗುವುದು ಎಂದರು.
ಈ ಯೋಜನೆಯಿಂದ 2 ಕೋಟಿಗೂ ಹೆಚ್ಚು ಜನರಿಗೆ ಅನುಕೂಲವಾಗಲಿದೆ. ಇನ್ನು ಹವಾಮಾನ ವೈಪರೀತ್ಯದಿಂದ ನಮ್ಮ ರಾಜ್ಯಕ್ಕೆ ಮಳೆ ಕೊರತೆಯಾಗುತ್ತದೆ. ಇದರಿಂದ ನೀರು ಸಂಗ್ರಹಣೆಗಾಗಿ ಅಣೆಕಟ್ಟು ಕಟ್ಟಲಾಗ್ತಾ ಇದೆ. ನಮ್ಮ ನೀರನ್ನು ಬಳಸಿಕೊಳ್ಳಲು ಯಾರ ದೊಣ್ಣನಾಯಕನ ಅಪ್ಪಣೆ ಮಾಡಬೇಕಿಲ್ಲ. ಈಗಾಗಲೇ 200 TMC ನೀರು ಮಳೆಗಾಲದಲ್ಲಿ ಹೋಗಿ ಸಮುದ್ರದ ಪಾಲಾಗಿದೆ. ಸಮುದ್ರದ ಪಾಲಾಗುವ ನೀರನ್ನು ನಾವು ಬಳಸಿಕೊಳ್ಳಲಾಗುವುದು. ಈ ಯೋಜನೆ ಜಾರಿಯಾದರೆ ತಮಿಳುನಾಡು ಹಾಗೂ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗಲಿದೆ ಎಂದರು. ಇದಲ್ಲದೆ ತಮಿಳುನಾಡಿನಲ್ಲಿ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮೇಕೆದಾಟು ಆಗಬಾರದೆಂದು ಧರಣಿ ಕೂಗುತ್ತಾರೆ. ಇದಕ್ಕೆ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ಕೂಡ ಸಪೋರ್ಟ್ ಮಾಡ್ತಾರೆ. ಬಿಜೆಪಿ ಅಜೆಂಡಾ ನಮ್ಮ ರಾಜ್ಯದ ಜನರಿಗೆ ನೀರು ಕೊಡಬಾರದು. ತಮಿಳುನಾಡಿನ ಜೊತೆ ಬಿಜೆಪಿ ಕೂಡ ಕೈಜೋಡಿಸಿದೆ. ಇದು ನಮ್ಮ ಬಿಜೆಪಿಯವರು ಕರ್ನಾಟಕಕ್ಕೆ ಮಾಡುತ್ತಿರುವ ದ್ರೋಹ ಅಲ್ವಾ? ಇದಕ್ಕಾಗಿ ನಮ್ಮ ಹೋರಾಟ ಎಂದು ಸಿದ್ದರಾಮಯ್ಯ ಇದೇ ವೇಳೆ ವಾಗ್ದಾಳಿ ನಡೆಸಿದರು. ಪಾದಯಾತ್ರೆ ನಡೆಯುತ್ತದೆ. ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ನಾನು ಮತ್ತು DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಪಾದಯಾತ್ರೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು 2 ತಿಂಗಳುಗಳ ಹಿಂದೆನೆ ಘೋಷಣೆಯನ್ನು ಮಾಡಿದ್ದು. ನಾವು ಘೋಷಣೆ ಮಾಡಿದ ಮೇಲೆ ಈ ಕಾರ್ಯಕ್ರಮ ನಡೀಬಾರದು ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಈ ಪಾದಯಾತ್ರೆಯನ್ನ ಹತ್ತಿಕ್ಕಲಿಕ್ಕೆ ತಡೆಗಟ್ಟಲಿಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. 2 ಕಾರಣಗಳಿಗೋಸ್ಕರ, ಒಂದು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿದ್ದಾವೆ. ಈ 2.5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಂಗ್ ಇರತಕ್ಕಂತ ಈ ಯೋಜನೆಯನ್ನ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನು ತಗೊಂಡು ಪ್ರಾರಂಭ ಮಾಡದೇ ಇರತಕ್ಕಂಥದ್ದು, 2.5 ವರ್ಷಗಳ ಕಾಲ ವಿಳಂಬ ಮಾಡಿ ಈ ರಾಜ್ಯದ ಜನರಿಗೆ ವಿಳಂಬ ದ್ರೋಹವನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷ ಎಂದರೆ ಬಲಿದಾನದ ಪಕ್ಷ. ನಾಯಕರ ಬಲಿದಾನವಾಗಿ ಕೊಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹೆಗ್ಗಳಿಕೆ ನಮ್ಮ ಪಕ್ಷಕ್ಕಿದೆ. ಕಾಂಗ್ರೆಸ್ ಇತಿಹಾಸವೇ ನಮ್ಮ ದೇಶದ ಇತಿಹಾಸ. ಇನ್ನು ಹಾಗೆಯೇ ಈ ಮೇಕೆದಾಟು ಪಾದಯಾತ್ರೆಗೆ ಬಿಜೆಪಿ ಕಡಿವಾಣ ಹಾಕಲು ಶತಪ್ರಯತ್ನ ಮಾಡುತ್ತಲೇ ಇದೆ. ನಿಮಗೆ ತಾಕತ್ತು ಇದ್ದರೆ ಇಲ್ಲಿರುವ ಶಾಸಕರು ಮಠಾಧೀಶರನ್ನ ಮುಟ್ಟಿ ಬಂಧಿಸಿ ನೋಡೋಣ, ಹೀಗೆಂದು ಸವಾಲು ಹಾಕಿದರು. ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಮನುಷ್ಯ ಯಾರು ಎಷ್ಟು ದಿನ ಇರ್ತಾನೋ ಹೇಳಿಕ್ಕಾಗುವುದಿಲ್ಲ. ನಾನು ಆಗಾಗ ಹೇಳ್ತಾನೆ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಇವತ್ತು ಏನು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ, ಕಾಂಗ್ರೆಸ್ ಪಕ್ಷ ನೇತೃತ್ವವನ್ನು ವಹಿಸಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರುಗಳಲ್ಲಿ ರಕ್ತಗತವಾಗಿ ಈ ನಡಿಗೆ ನಮ್ಮ ಪಕ್ಷಕ್ಕೆ ಅಲ್ಲ, ನೀರಿಗಾಗಿ ನಮ್ಮ ಪಾದಯಾತ್ರೆ. ಬಿಜೆಪಿಯವರಿಗೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಪಾದಯಾತ್ರೆ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಹರಿಯುವ ನೀರು, ಉರಿಯುವ ಸೂರ್ಯ, ಬೀಸುವ ಗಾಳಿಯನ್ನ ಯಾರು ಕೂಡ ತಡೆಯಲು ಸಾಧ್ಯವಿಲ್ಲ. ಇಂದು ನಮ್ಮ ಹೋರಾಟ ಏನಿದ್ರು ಬಿಜೆಪಿ ಹಾಗೂ JDS ವಿರುದ್ಧ. ನಿಮ್ಮ ತಾಕತ್ತಿದ್ದರೆ ಇಲ್ಲಿರುವ ಎಲ್ಲರ ಮನೆ ಅಡ್ರೆಸ್ ಕೊಡ್ತೀನಿ, ಬಂಧಿಸಿ ನೋಡೋಣ. ನಾವೇನು ಹೆದರುವ ಮಕ್ಕಳು ಅಲ್ಲ, ನಮ್ಮಲ್ಲಿ ರಕ್ತಗತವಾಗಿ ಹೋರಾಟ ಅನ್ನೋದು ಇದೆ. ಹೀಗೆಂದು ಪಾದಯಾತ್ರೆಗೆ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನ DK ಶಿವಕುಮಾರ್ ತಿಳಿಸಿದ್ರು. ಜಿ ಗುರುಮೂರ್ತಿ, ಅಮೋಕ್ TV, ರಾಮನಗರ. ಭತ್ತ ಒಕ್ಕಣೆ ಮಾಡುವ ವೇಳೆ ಯಂತ್ರಕ್ಕೆ ಕಾಲು ಸಿಲುಕಿ ಕಾಲು ನುಜ್ಜು ನುಜ್ಜಾಗಿರುವ ಘಟನೆ ಮಾಗಡಿ ತಾಲೂಕಿನ ಹನುಮಂತನ ಪಾಳ್ಯದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ಭತ್ತ ಒಕ್ಕಣೆ ಮಾಡಲು ಹೋಗಿ 48 ವರ್ಷದ ಹನುಮಂತಯ್ಯ ಪಾಳ್ಯದ ಮುನಿಯಪ್ಪ ಎಂಬಾತನ ಕಾಲು ಯಂತ್ರದೊಳಗೆ ಸಿಲುಕಿ ನಜ್ಜುಗಿಜ್ಜಾಗಿರುವ ಘಟನೆ ಮಾಗಡಿಯ ಹನುಮಂತಯ್ಯನ ಪಾಳ್ಯದಲ್ಲಿ ನಡೆದಿದೆ. ತಕ್ಷಣ ಪಕ್ಕದಲ್ಲಿದ್ದ ವ್ಯಕ್ತಿ ಯಂತ್ರದ ಸ್ವಿಚ್ ಆಫ್ ಮಾಡಿದ ಪರಿಣಾಮ ಕಾಲು ಮಾತ್ರ ನಜ್ಜುಗುಜ್ಜಾಗಿದ್ದು ಮುನಿಯಪ್ಪನ ಪ್ರಾಣಾಪಾಯದಿಂದ ಪಾರಾಗಿದ್ದು ತಕ್ಷಣ ಚಿಕಿತ್ಸೆಗಾಗಿ ಮಾಗಡಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆ ಪಡೆದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ.
ಇನ್ನು ಭತ್ತ ಒಕ್ಕಣೆ ಯಂತ್ರ ಮಾಲೀಕ ಸಾತೂರಿನ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಎಂಬಾತನಿಗೆ ಸೇರಿದ್ದು, ಯಂತ್ರಕ್ಕೆ ಯಾವುದೇ ಸುರಕ್ಷತಾ ಪರಿಕರಗಳನ್ನು ಅಳವಡಿಸದೆ ಯಂತ್ರ ಚಲಾಯಿಸಲು ಸಂಬಂಧಪಟ್ಟವರು ಯಾರೂ ಸಹ ಹತ್ತಿರ ಇರದೆ ಹಣದಾಸಿಗೆ ಮಾಲೀಕ ಯಂತ್ರವನ್ನ ಬಾಡಿಗೆ ಕೊಟ್ಟು ರೈತರನ್ನ ಒಕ್ಕಣೆ ಮಾಡಲು ಬಿಟ್ಟು ಇಂತಹ ಅವಘಡಗಳಿಗೆ ಕಾರಣನಾಗಿದ್ದು, ಯಂತ್ರದ ಮಾಲೀಕನ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನು ಜರುಗಿಸಿ ಮುಂದಿನ ದಿನಗಳಲ್ಲಿ ಇಂತಹ ಅವಘಡಗಳು ಮರುಕಳಿಸದಂತೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸೂಕ್ತ ರೀತಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಈ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ಮಾಗಡಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.